ನಾಯಿ ದಾಳಿಗೆ ತುತ್ತಾದ ಜಿಂಕೆಯೊಂದು ಮೃತಪಟ್ಟ ಘಟನೆ ಸಾಗರ ತಾಲೂಕಿನಲ್ಲಿ ನಡೆದಿದೆ. ಮಾಲ್ವೆ ಕಾಂಗೋಡು ಗ್ರಾಮದ ವ್ಯಾಪ್ತಿಯಲ್ಲಿ 2 ವರ್ಷದ ಜಿಂಕೆ ಮರಿ ಕಾರಿನಿಂದ ಆಹಾರವನ್ನು ಹುಡುಕಿ ಊರಿನ ಒಳಗಡೆ ಬಂದಿತ್ತು. ಈ ವೇಳೆ ಜಿಂಕೆ ಮರಿಯ ಮೇಲೆ ನಾಯಿಗಳು ದಾಳಿ ಮಾಡಿದ ಕಾರಣ ಅದು ಗಾಯಗೊಂಡಿತ್ತು. ಇನ್ನು ತೀವ್ರವಾಗಿ ಗಾಯಗೊಂಡಿದ್ದಂತ ಜಿಂಕೆಯನ್ನು ಆಸ್ಪತ್ರೆಗೆ ತಂದು ಚಿಕಿತ್ಸೆಯನ್ನು ನೀಡುವಾಗ ಮೃತಪಟ್ಟಿದೆ ಎಂದು ವಲಯ ಅರಣ್ಯ ಅಧಿಕಾರಿ ಅಣ್ಣಪ್ಪ ತಿಳಿಸಿದ್ದಾರೆ. ಆಹಾರಕ್ಕಾಗಿ ಕಾಡಿನಿಂದ ಊರೊಳಗೆ ಬಂದಂತ ಜಿಂಕೆ ಮರಿಯ ಮೇಲೆ ನಾಯಿಗಳು ದಾಳಿ ಮಾಡಿರುವಂತ ಘಟನೆ ಸಾಗರ ತಾಲೂಕಿನ ಕಾಂಕೋಡು ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಜಿಂಕೆ ಮೇಲೆ ವ್ಯಾಪಕವಾಗಿ ದಾಳಿ ನಡೆಸಿದಂತ ನಾಯಿಗಳು ಜಿಂಕೆಗೆ ಬಹಳಷ್ಟು ಹಾನಿ ಮಾಡಿದ್ವು, ಗಾಯಗಳನ್ನು ಮಾಡಿದ್ವು. ಆ ಹಿನ್ನೆಲೆಯಲ್ಲಿ ಜಿಂಕೆ ಮರಿಯನ್ನ ಊರಿನ ಗ್ರಾಮಸ್ಥರು ಕರೆದುಕೊಂಡು ಆಸ್ಪತ್ರೆಗೆ ಬಂದ್ರು. ಆದರೆ ಅಷ್ಟರೊಳಗಾಗಲೇ ಜಿಂಕೆ ಮರಿ ಸಾವನ್ನಪ್ಪಿತ್ತು ಎಂದು ವಲಯ ಅರಣ್ಯ ಅಧಿಕಾರಿ ಅಣ್ಣಪ್ಪ ಹೇಳಿದ್ದಾರೆ.